ಕನ್ನಡದ ಕಣ್ಮಣಿ ಕರುನಾಡಿನ ಪವರ್ ಸ್ಟಾರ್ ನಗಲಿ ಏಳು ತಿಂಗಳಾದರೂ ಅವರು ನಮ್ಮ ನಡುವೆಯೇ ಇರುವರು ಎಂಬ ಭಾವನೆ ಕನ್ನಡದ ಜನರಲ್ಲಿ ದೀಪ ಎಷ್ಟೇ ದೂರ ಇದ್ದರೂ ಅದರ ಬೆಳಕು ಪ್ರಕಾಶಿಸುತ್ತದೆ ಹಾಗೆ ಅಪ್ಪು ಎಷ್ಟೇ ದೂರ ಇದ್ದರೂ ಅವರ ನೆನಪು ಸದಾ ಎಲ್ಲರ ಮನಸ್ಸಲ್ಲಿದೆ ಅಶ್ವಿನಿ ಮತ್ತು ಅಪ್ಪು ಅವರದು ಲವ್ ಕಮ್ ಅರೇಂಜ್ಡ್ ಮ್ಯಾರೇಜ್ ಅವರದು ಅನ್ಯೋನ್ಯ ದಾಂಪತ್ಯ ಆ ಕುರಿತು ಮಾಹಿತಿಗಾಗಿ ಈ ವಿಡಿಯೋವನ್ನು ಸಂಪೂರ್ಣ ನೋಡಿ ಇಷ್ಟವಾದಲ್ಲಿ ಒಂದು ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಆಗಿ ಕಾಫಿ ನಾಡಿಗೂ ಅಪ್ಪುಗೂ ಅವಿನಾಭಾವ ಸಂಬಂಧ ಬಾಲ್ಯದಲ್ಲಿ ಅವರು ನಟಿಸಿದ ಬೆಟ್ಟದ ಹೂವು ಮತ್ತು ನಂತರದ ಮಿಲನ ಚಿತ್ರಗಳು ಈ ನೆಲದಲ್ಲಿ ಮೂಡಿಬಂದದ್ದು ಪುನೀತ್ ನಿಧನಕ್ಕೂ ಮುನ್ನ ಬೆಟ್ಟದ ಹೂವು ಶೂಟಿಂಗ್ ಸ್ಥಳಕ್ಕೆ ಹೋಗಿ ಅಲ್ಲಿಂದಲೇ ಆ ಜಾಗವನ್ನು ಅಭಿಮಾನಿಗಳಿಗೆ ಪರಿಚಯಿಸಿದರು ನಿಸರ್ಗ ಪ್ರಿಯರಾದ ಅವರು ಹೊಸ ಜೀವನಕ್ಕೆ ಕಾಲಿಡುವಾಗ ಆ ನೆಲದ ಹುಡುಗಿಯನ್ನೇ ಆಯ್ಕೆ ಮಾಡಿಕೊಂಡಿದ್ದರು ಅಶ್ವಿನಿಯವರು ಚಿಕ್ಕಮಗಳೂರಿನ ಬಾಗಮನೆಯವರು ತಂದೆ ರೇವಾಂತ್ ಇಂಜಿನಿಯರ್ ತಾಯಿ ಉಪನ್ಯಾಸಕಿ ಐವತ್ತು ವರ್ಷಗಳಿಂದ ಬೆಂಗಳೂರಿನಲ್ಲಿ ನೆಲೆಸಿದವರು ಅವರ ಹಿರಿಯ ಪುತ್ರಿ ಅಶ್ವಿನಿ ಪುನೀತ್ ರಾಜ್ಕುಮಾರ್ ಅವರನ್ನು ಮೊದಲು ನೋಡಿದ್ದು ಜಿಮ್ನಲ್ಲಿ ಪರಿಚಯದ ನಂತರ ಸ್ನೇಹ ಮುಂದೆ ಸ್ನೇಹವೇ ಪ್ರೀತಿಯ ಮೊಳಕೆ ಹೊಡೆಯುವಂತೆ ಮಾಡಿತು ಮೊದಲು ಪ್ರಪೋಸ್ ಮಾಡಿದ್ದು ಪುನೀತ್ ಶಿವರಾಜ್ ಕುಮಾರ್ ಅವರ ಎ ಕೆ ಫಾರ್ಟಿ ಸೆವೆನ್ ಸಿನಿಮಾ ನೋಡಲು ಪುನೀತ್ ಅವರನ್ನು ಕರೆದುಕೊಂಡು ಕಾವೇರಿ ಥಿಯೇಟರ್ಗೆ ಬಂದಿದ್ದರು ಸಿನಿಮಾ ಮುಗಿದ ನಂತರ ಅಣ್ಣನಿಗೆ ಪರಿಚಯಿಸಿದರು ಅಕ್ಕ ಅಣ್ಣಂದಿರ ಮೂಲಕ ತಮ್ಮ ಪ್ರೀತಿಯನ್ನು ತಾಯಿಗೆ ತಿಳಿಸಿದರು ಆಗ ಪುನೀತ್ ಅವರಿಗೆ ಇಪ್ಪತ್ನಾಲ್ಕು ವರ್ಷ ಡಾಕ್ಟರ್ ರಾಜ್ಕುಮಾರ್ ಅವರಿಗೆ ವಿಷಯ ತಿಳಿಸಲು ಪುನೀತ್ಗೆ ಕಷ್ಟವಾಗಿತ್ತು ಈ ವಿಷಯವನ್ನು ಶಿವರಾಜ್ ಕುಮಾರ್ ಅವರು ಮೊದಲು ತಂದೆಗೆ ತಿಳಿಸಿದರು ಆಗ ಅಪ್ಪುವನ್ನು ಕರೆದು ಡಾಕ್ಟರ್ ರಾಜ್ಕುಮಾರ್ರವರು ನನಗೆ ವಿಷಯ ತಿಳಿಸಲು ಭಯ ಆಯಿತಾ ಶಿವ ನನ್ನ ತಂದೆಯ ಹಾಗೆ ನಾನು ಅವನಲ್ಲಿ ನನ್ನ ತಂದೆಯನ್ನು ಕಾಣುತ್ತೇನೆ ನನ್ನ ತಂದೆ ಮುಂದೆ ವಿಷಯ ಹೇಳಿದ್ದೀಯಾ ಬಿಡು ಅಂತ ಅಪ್ಪುವನ್ನ ತಬ್ಬಿಕೊಂಡರು ಒಳ್ಳೆಯದಾಗಲಿ ಕಂದ ಎಂದು ಮದುವೆಗೆ ತಮ್ಮ ಗ್ರೀನ್ ಸಿಗ್ನಲ್ ನೀಡಿದ್ದರು ಎರಡು ಕುಟುಂಬಗಳ ಒಪ್ಪಿಸಿ ಹಲವು ದಿಗ್ಗಜರ ನಡುವೆ ಡಿಸೆಂಬರ್ ಒಂದು ಹತ್ತೊಂಬತ್ತು ನೂರ ತೊಂಬತ್ತೊಂಬತ್ತರಂದು ಬೆಂಗಳೂರಿನ ರಾಜರಾಜೇಶ್ವರಿ ಕಲ್ಯಾಣ ಮಂಟಪದಲ್ಲಿ ಅದ್ದೂರಿಯಾಗಿ ವಿವಾಹ ನಡೆಯಿತು ಅಶ್ವಿನಿ ಅಪ್ಪುವನ್ನು ಒಪ್ಪಿಕೊಂಡಿದ್ದು ಯಾಕೆ ಎನ್ನುವುದಾದರೆ ಸಂದರ್ಶನವೊಂದರಲ್ಲಿ ಹೀಗೆ ಹೇಳಿದ್ದಾರೆ ಪುನೀತ್ ಅವರು ಸರಳ ವ್ಯಕ್ತಿತ್ವ ಇನ್ನೊಬ್ಬರಿಗೆ ಸಹಾಯ ಮಾಡುವ ಗುಣ ಪುನೀತ್ ಪಕ್ಕ ಫ್ಯಾಮಿಲಿ ಮ್ಯಾನ್ ತಮ್ಮ ಬಿಡುವಿಲ್ಲದ ಕೆಲಸದ ನಡುವೆ ಬ್ರೇಕ್ ತೆಗೆದುಕೊಂಡು ಹೆಂಡತಿ ಮಕ್ಕಳಿಗೆ ಸಮಯ ಕೊಡುತ್ತಿದ್ದರು ವಿದೇಶ ಪ್ರವಾಸ ಇಷ್ಟವಾದ ತಿಂಡಿ ತಿನಿಸುಗಳ ತಾಣಕ್ಕೆ ಭೇಟಿ ನೀಡುವುದು ಮಕ್ಕಳು ಇಷ್ಟಪಟ್ಟ ಸಿನಿಮಾ ತೋರಿಸುವುದು ಮಾಡುತ್ತಿದ್ದರು ಪುನೀತ್ ಪಿ ಆರ್ ಕೆ ಪ್ರೊಡಕ್ಷನ್ ಶುರುವಾದ ವೇಳೆ ತನ್ನ ಹಿಂದಿರುವ ಶಕ್ತಿ ಅಶ್ವಿನಿ ಎಂದಿದ್ದರು ತಮ್ಮ ಮದುವೆ ವಾರ್ಷಿಕೋತ್ಸವದಂದು ಅವರು ಮನೆಯಲ್ಲಿ ಇರುತ್ತಿರಲಿಲ್ಲ ಸತಿಪತಿಗಳು ಪ್ರವಾಸ ಮಾಡುತ್ತಿದ್ದರು ವಿಶೇಷ ತಾಣಗಳಿಗೆ ಭೇಟಿ ನೀಡುತ್ತಿದ್ದರು ಅವರದು ಅನ್ಯೋನ್ಯ ದಾಂಪತ್ಯ ಮುಂದುವರಿಯಬೇಕಿತ್ತು ಆದರೆ ದುರ್ದೈವ ಅಪ್ಪು ನಮ್ಮನ್ನು ಅಗಲಿದರು ಅಪ್ಪು ನಟನೆಯ ಮೂಲಕ ಒಬ್ಬ ಸ್ಟಾರ್ ಆದರೂ ನಟನೆಯ ಆಚೆಗೂ ಸ್ಟಾರ್ ಆಗಿ ಬೆಳೆದರು ಅಭಿಮಾನಿಗಳು ಅವರನ್ನ ದೇವರಾಗಿಸಿದ್ದಾರೆ ಪುನೀತ್ ಅವರ ಕನಸುಗಳನ್ನು ಸಕಾರಗೊಳಿಸುವ ಜವಾಬ್ದಾರಿಯನ್ನ ಅಶ್ವಿನಿಯವರು ಹೊತ್ತುಕೊಂಡಿದ್ದಾರೆ ಅವರಿಗೆ ದೇವರು ಅವರ ಕೆಲಸಕ್ಕೆ ಶಕ್ತಿ ನೀಡಿ ಯಶಸ್ಸು ಕೊಡಲಿ ಎಂದು ಪ್ರಾರ್ಥಿಸೋಣ